ನಾನು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಕಾಂಗ್ರೆಸ್ನ ಮಾನಭಾವರಿಗೆ ಹೇಳ್ತೀನಿ, ಮೊದಲು ನಿಮ್ಮ ಪರಿಸ್ಥಿತಿ ಏನಾಗಿದೆ, ಇಡೀ ದೇಶದಲ್ಲಿ ಹೋಗ್ಬಿಟ್ಟಿದ್ದೀರಿ. ಕರ್ನಾಟಕದ ಏನೋ 60, 50, 70 ಸೀಟು ಗೆದ್ದಿದ್ದೀರಿ, ಅದು ಕಳ್ಕತ್ತೀರಿ. ಎಚ್ಚರಿಕೆ, ನನ್ನ ಮುಗಿಸೋಕೆ ಹೋಗಿ ಜನತಾದಳದ ಬಗ್ಗೆ ಲಘುವಾಗಿ ಮಾತನಾಡಿ ಇರೋ ಸೀಟು ಕಳ್ಕತ್ತೀರಿ ಮುಂದಿನ ಚುನಾವಣೆ. ನನಗೆ ಗೊತ್ತಿದೆ ಏನಿದೆ ಈ ರಾಜ್ಯದ ಜನರ ಮಾಡಿ ಬಿಡ್ತಾ. ಪದೇ ಪದೇ ನಮ್ಮನ್ನ ಯಾಕೆ ಕೆಣಕ್ತೀರಿ? ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಳಿ. ಜನಗಳಿಗೆ ಅದೇಂಥದ್ದು 200 ಯೂನಿಟ್ಟು ಉಚಿತ, ಇದು ಖಚಿತ 2000, ಇದನ್ನು ಹೇಳ್ಕೊತಿದ್ರಲ್ಲ, ಅದನ್ನಾದರೂ ಭಜನೆ ಮಾಡ್ಕೊಂಡು ಹೋಗಿ. ಕುಮಾರಸ್ವಾಮಿ ಹೆಸರು ಹೇಳಿದಷ್ಟು ನಿಮಗೆ ನನ್ನ ಟೀಕೆ ಮಾಡಿದಷ್ಟು ಬರೋ ಸೀಟು ಬರಲ್ಲ. ಆ ಉಚಿತ ಖಚಿತ ಆದರೂ ಹೇಳ್ಕೊಂಡು ಹೋಗಿ, ಆಗಲೇ ಒಂದು 4 ಸೀಟ್ ಹೆಚ್ಚಿಗೆ ಗೆದ್ಕೊತೀರಿ. ಯಾಕೆ ನಾನು ಸುಮ್ಮನೆ ಕೆಣಕ್ತೀರಿ ಪದೇ ಪದೇ? ನಾನು ಭಜನೆ ಮಾಡಿದ್ರೆ ತಿಂದನ್ನು ಅರಗಲ್ವೇ? ಕುಮಾರಸ್ವಾಮಿದು ಜನತಾದಳದ ಹೆಸರನ್ನ ನೀವು ಹೇಳದೆ ಹೋದರೆ ಅರಗಲ್ವ ತಿಂದನ್ನು ನಿಮಗೆ? ಇದನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರಿಗೆ. ಅದರಿಂದ ಇಲ್ಲಿ ಪ್ರಶ್ನೆ ನನ್ನ ದುಡಿಮೆ, ನನ್ನ ಹೋರಾಟ, 123 ಸ್ಥಾನ ಗೆಲ್ಲಬೇಕು ಅಂತಕ್ಕಂಥ ಇಟ್ಕೊಂಡು ಏನು ಹೊರಟಿದ್ದೇನೆ. ಈ ಬಾರಿ ನಾನು ಆ ಗುರಿಯನ್ನು ಮುಟ್ತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ.